ಹಲೋ ಸರ್, ಕೇಳಿಸ್ತಾ ಇದೆ ನಿಮಗೆ? ಮೇಡಮ್, ನಾವೀಗ ಒಂದು ಕಾಲ್ ಮಾಡಿದ್ರೆ, ಯಾರಿಗಾದ್ರೂ ಒಂದು ಕಾಲ್ ಅರ್ಜೆಂಟ್ ಮಾಡಬೇಕಾದ್ರೆ ಓಕೆ, ಒಂದು 5 ನಿಮಿಷ ಅದು ಎಂತದು ಕೆಮ್ಮು ಜ್ವರ ಶೀತ ನೆಗಡಿ ಎಲ್ಲ ಮಾಡುದು ಅದರಲ್ಲಿ. ಹಲೋ ಸರಿ, ಎಸ್ ಸರ್, ಇದು ಅದು ನನಗೆ ಅದು ಕ್ಯಾನ್ಸಲ್ ಮಾಡಿ ಮೇಡಮ್. ಅದು ಎಂತ ಗವರ್ಮೆಂಟ್ ವಾರ್ಡ್ ರೀ, ಅದು ದಿನಕ್ಕೆ 1 ಸಲ ಆದ್ರೆ ಆಗ್ಬಹುದು. ಇದು 25 ಕಾಲ್ ಮಾಡುವಾಗ 25 ಸಲ ಈ ಕೆಮ್ಮು ಕೇಳಿ ಕೇಳಿ ನಮ್ಗೆ ಈಗ ಕೆಮ್ಮು ಸ್ಟಾರ್ಟ್ ಆಗಿದೆ. ಈಗ ಕೇಳಿಸ್ತಿದೆ ಸರ್, ಇದು ಗವರ್ಮೆಂಟ್ ಆರ್ಡರ್ ಸರ್, ಖಂಡಿತ ನಿಮ್ಗೆ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ರಿಯಾಕ್ಟಿವೇಟ್ ಆಗುತ್ತೆ. ಈಗ 2-3 ಡೇಸ್ ನಾವ್ ಹೀಗೆ ಸಾಯ್ಬೇಕಾ? ಕೊರೋನಾ ವೈರಸ್ ಗಿಂತ ಇದೇ ವೈರಸ್ ಬಾರಿ ಜೋರಾಗಿದೆ. ಈಗ ತಲೆ ಹಾಲಾಗಿ ಹೋಗ್ತದೆ ಮೇಡಮ್. ಒಂದು ಅರ್ಜೆಂಟ್ ಕಾಲ್ ಮಾಡಿದ್ರೆ 5 ನಿಮಿಷ ಇದೆ ಕೆಮ್ಮು, ಫಸ್ಟ್ ಗೆ 2 ಕೆಮ್ಮು ಡಿಮ್ ಡಿಮ್ ಅಂತ. ಏ ಎಂತ ಮೇಡಮ್ ಇದು, ಬಾಕಿ ಎಲ್ಲ ಇಷ್ಟೆಲ್ಲ ಸಮಸ್ಯೆ ಉಂಟು ಗವರ್ಮೆಂಟ್ ಅಲ್ಲಿ, ಅದಾದ್ರೂ ಒಂದು ಹೇಳುವುದು ಬಿಟ್ಟು. ನಮ್ಮ GDP ಹೋಗಿದೆ, ನಮ್ಮ ದೇಶ ಹೊತ್ತಿ ಉರಿತಾ ಇದೆ, ಏನೆಲ್ಲ ಆಗ್ತಾ ಉಂಟು, ಅದನ್ನೊಂದು ಅದರ ಒಂದು ಮೆಸೇಜ್ ಕೊಟ್ಟಿದ್ರೆ ಒಳ್ಳೇದಿತ್ತು. ಈ ಕೆಮ್ಮು ಕೇಳಿ ಕೇಳಿ ನಮ್ಗೆ ಈಗ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಈಗ ವೈರಸ್ ಹರಡ್ತದ ಅಂತ ಭಯ ಆಗ್ತಾ ಇದೆ. ಈಗ 3 ದಿವಸ ಆಗಾದ್ರೆ ನಾವು ಯೂಸ್ ಮಾಡುದು ಬೇಡವಾ? ಓ ಮೇಡಮ್, ಇನ್ನ 2-3 ಡೇಸ್ ಅಲ್ಲಿ ನಿಮ್ಗೆ ಡಿಆಕ್ಟಿವೇಟ್ ಆಗುತ್ತೆ ಮೇಡಮ್. ನಿಮ್ಗೆ ದಮ್ಮೆ ನಿಮ್ಮ, ನಾವು ಒಂದು ಯಾರ ಹತ್ರ ಅದು ಒಂದು ಹೇಳಿ ಇದನ್ನೊಂದು ಡಿಸ್ಕನೆಕ್ಟ್ ಮಾಡಿ ಮೇಡಮ್, ದಮ್ಮೆ ನಿಮ್ಗೆ. ಎಲ್ಲ ಮಾನಸಿಕ ಆಗಿದ್ದಾರೆ ಮೇಡಮ್, ಎಲ್ಲ ಮಾನಸಿಕ ಆಗಿದ್ದಾರೆ. ಅದನ್ನು ಕೇಳಿ ಕೇಳಿ ಊರೆಲ್ಲ ಹಾಳಾಗಿ ಹೋಗಿದೆ. ಎಲ್ಲ ಯಾರ ಹತ್ರ ಈಗ ಮಾತಾಡುವಾಗ ಫಸ್ಟ್ ಅವ್ರ 2 ಕೆಮ್ಮು ಆಮೇಲೆ ಮಾತಾಡುದು. ಈಗ ನಿಮ್ಮ ನಿಮ್ಮ ಏರ್ಟೆಲ್ ಅಲ್ಲಿ ಮಾತ್ರವಾ ಎಲ್ಲದರಲ್ಲಿ ಉಂಟಾ ಇದು? ನಾವು ಒಪ್ಪಿಕೊಳ್ತೇವೆ ಮೇಡಮ್, ಅವೇರ್ನೆಸ್ ಬೇಕು, ಎಲ್ಲದರ ಬಗ್ಗೆ ಅವೇರ್ನೆಸ್ ಬೇಕು. ಆದ್ರೆ ಒಂದು ಡೈಲಿ ಒಂದು ಬೆಳಿಗ್ಗೆ ಒಂದು ಫಸ್ಟ್ ಕಾಲ್ ಮಾಡುವಾಗ ಹೇಳುದು ಒಂದು ಚಂದ, ಅಥವಾ ಒಂದು 2 ಸಲ ಹೇಳಿ ತೊಂದ್ರೆ ಇಲ್ಲ, 3 ಸಲ ಹೇಳಿ. ಇದು ನಾವು ದಿನಕ್ಕೆ ಒಂದು 100 ಕಾಲ್ ಮಾಡುವಾಗ ನಾವು ಫಸ್ಟ್ ಗೆ ಈಗ ಕಾಲ್ ಮಾಡುದು ಲೌಡ್ ಸ್ಪೀಕರ್ ಇಟ್ಟು ಒಂದು ದೂರ ಫೋನ್ ಇಟ್ಬಿಡುದು. ಈ ಕೆಮ್ಮು ನೆಗಡಿ ಜ್ವರ ಎಲ್ಲ ಆದ್ಮೇಲೆ ಹತ್ರ ಬರುದು ಫೋನ್. ಇದು ಆ ಪರಿಸ್ಥಿತಿ ಆಗಿದೆ ನಮ್ದು. ಯಾರಿಗಾದ್ರೂ ಒಂದು ಅರ್ಜೆಂಟ್ ಕಾಲ್ ಮಾಡ್ಲಿಕ್ಕೆ ಆಗ್ತದ? ಒಂದು ಸ್ಕೂಲ್ ಬಸ್ ಅಲ್ಲಿ ಟಿಫಿನ್ ಬಿಟ್ಟು ಹೋದ್ರು ಅಂತ ಹೇಳಿ ಫೋನ್ ಮಾಡುವಾಗ, ಈ ಕೆಮ್ಮಾಗುವಾಗ ಸ್ಕೂಲ್ ಬಸ್ ಸ್ಕೂಲ್ ಮುಖ್ಯಾಗಿದೆ ಬೆಳಿಗ್ಗೆ, ಮತ್ತೆ ಬೈಕ್ ಅಲ್ಲಿ ನಾ ತಗೊಂಡೋಗಿ ಸ್ಕೂಲ್ ಗೆ ಟಿಫಿನ್ ಕೊಟ್ಟು ಬಂದದ್ದು. ಇಂತ ಅವಸ್ಥೆ ಮೇಡಮ್. ದಯವಿಟ್ಟು ಯಾರಿಗಾದ್ರೂ ಸ್ವಲ್ಪ ತಿಳಿದವರಿಗೆ ನಿಮ್ಮ ಏರ್ಟೆಲ್ ಅಲ್ಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಇದನ್ನೊಂದು ಫಾರ್ವರ್ಡ್ ಮಾಡಿ ಮೇಡಮ್. ದಮ್ಮ ನಿಮ್ಗೆ ಖಂಡಿತ ಸರ್, ಖಂಡಿತ ನಾವು ಮ್ಯಾಕ್ಸಿಮಮ್ 2-3 ಡೇಸ್ ಅಲ್ಲಿ ನಿಮ್ಗೆ ಡಿಆಕ್ಟಿವೇಟ್ ಆಗುತ್ತೆ ಸರ್, ಅದೇ ಸ್ಟಾಪ್ ಆಗುತ್ತೆ. ಓಕೆನಾ? ಓಕೆ ಓಕೆ ಮೇಡಮ್ ಓಕೆ. ಈಗ ನಿಮ್ಗೆ ಇರಿಟೇಟ್ ಆಗ್ಲಿಲ್ವಾ ಮೇಡಮ್? ನಿಮ್ಮ ಫೋನ್ ಅಲ್ಲಿ ಆಗ್ತಾ ಇಲ್ವಾ ಈ ತರ? ಆಗಿದೆ, ಹೇಳಲಿಕ್ಕೆ ಗೊತ್ತಿಲ್ಲ ಏನ್ ಮಾಡುದಲ್ವಾ. ಅವೇರ್ನೆಸ್ ಆಗ್ಬೇಕು, ನಾನು ಒಪ್ಕೊಳ್ತೇನೆ ಎಲ್ಲದರ ಬಗ್ಗೆ ಅವೇರ್ನೆಸ್ ಆಗ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮೇಡಮ್, ಒಂದು ಅವೇರ್ನೆಸ್ ಈಗ ಒಂದು ರೋಗ ಆಗ್ಬಿಟ್ಟಿದೆ ಇದು. ಹೌದಲ್ವಾ? ಹೌದಾ ಅಲ್ವಾ ಹೇಳಿ. ಎಂತ ಮೇಡಮ್, ಒಂದು ಎಂತಿಗೆ ಕಾಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಯಾರಿಗೂ ಕಾಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಫಸ್ಟ್ ಗೆ 2 ಕೆಮ್ಮು, ಎಲ್ಲ ಮೂಡ್ ಔಟ್ ಆಗಿ ಹೋಗ್ತದೆ ಮೇಡಮ್. ಇದು ಅವೇರ್ನೆಸ್ ಅಲ್ಲ, ಇದೀಗ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಒಂದು ಏನಾದ್ರೂ ಒಂದು ಮಾಡಿ, ಒಂದು 2-3 ದಿವಸ ಅಲ್ಲಿ ಬಂದ್ ಮಾಡಿ ಅದನ್ನ. ಓಕೆ ಸರ್, ಇನ್ನೇನಾದ್ರೂ ಮಾಹಿತಿ ತಿಳ್ಕೊಬೇಕಾ? ಇಲ್ಲ ಮೇಡಮ್, ಏನು ಬೇಡ, ಏನು ಅದನ್ನ. ಓಕೆ ಸರ್, ಈ ಕಾಲ್ ಆದ್ಮೇಲೆ ನಿಮ್ಗೆ ಒಂದು SMS ಸರ್ವೆ ಬರುತ್ತೆ, ದಯವಿಟ್ಟು ನಾನು ಕೊಟ್ಟಿರುವ ಮಾಹಿತಿ ಪ್ರಕಾರ ರೇಟ್ ಮಾಡಿ ಸರ್. ಏರ್ಟೆಲ್ ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್, ಶುಭ ದಿನ. ಸರಿ, ಓಕೆ.